ಈ ವಿಡಿಯೋದಲ್ಲಿ ಜೀವನದಲ್ಲಿ ನಾವು ತೆಗೆದುಕೊಳ್ಳುವಂತಹ ಸಣ್ಣ ಸಣ್ಣ ನಿರ್ಧಾರಗಳು ನಮ್ಮ ಭವಿಷ್ಯದಲ್ಲಿ ಒಂದು ದೊಡ್ಡ ನಿರ್ಧಾರಗಳಾಗಿ ಯಾವ ರೀತಿ ಬದಲಾಗುತ್ತೆ ಅನ್ನೋದನ್ನ ನನ್ನ ಒಂದು ಸಣ್ಣ ಅನುಭವದ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಇದೀನಿ ಇದು ಒಂದು ಸಣ್ಣ ಮೋಟಿವೇಷನಲ್ ವಿಡಿಯೋ ಅಂತ ಹೇಳಬಹುದು ಏನಕ್ಕೆ ಈ ವಿಡಿಯೋನ ನಾನು ಇಲ್ಲಿ ತರ್ತಾ ಇದೀನಿ ಅಂತ ಹೇಳಿದ್ರೆ ನಮಗೆ ತುಂಬಾನೇ ಆಯ್ಕೆಗಳಿರುತ್ತೆ ಆಗ ನಾವು ಆ ಸಮಯನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಲ್ಲ ಆ ಟೈಮ್ ಜಾರಿ ಹೋದ್ಮೇಲೆ ಗೆಳೆಯರೆ ನಾವು ಏನೇ ಮಾಡಬೇಕು ಅಂದ್ರೂ ಒಂದು ಕಠಿಣವಾದಂತಹ ತಡೆಗೋಡೆಗಳು ನಮ್ಮ ಮುಂದೆ ಬಂದಿರುತ್ತೆ ಪ್ರತಿಯೊಬ್ಬರಲ್ಲೂ ಕೂಡ ಸಾಧಿಸುವಂತಹ ಒಂದು ಲಕ್ಷಣ ಇದ್ದೇ ಇರುತ್ತೆ ಪ್ರತಿಯೊಬ್ಬರೂ ಕೂಡ ಯಶಸ್ವಿ ಆಗಬಹುದು ಆದರೆ ನಾವು ತಕೊಳ್ಳುವಂಥ ನಿರ್ಧಾರಗಳು ನಾವು ಬೆರೆಯುವಂಥ ಜನಗಳು ನಾವಿರುವಂಥ ಸಮಾಜ ಪ್ರತಿಯೊಂದು ಕೂಡ ಮ್ಯಾಟರ್ ಆಗುತ್ತೆ ಒಂದು ಸಣ್ಣ ಕಥೆನ ನಿಮ್ಮ ಮುಂದೆ ಶೇರ್ ಮಾಡ್ಕೊತೀನಿ ಗೆಳೆಯರೇ ಕೆಲವೊಬ್ಬರು ಈ ಕಥೆನ ಆಲ್ರೆಡಿ ಕೇಳಿರ್ಬೋದು ಆದರೆ ಇದೊಂದು ಅರ್ಥಗರ್ಭಿಕವಾದಂತಹ ಒಂದು ಕತೆ ಒಂದು ಆನೆ ತನ್ನ ಮನಸ್ಥಿತಿ ಅರ್ಥ ಮಾಡ್ಕೊಳ್ಳದೆ ಅದು ಯಾವ ರೀತಿ ಬಂಧನದಲ್ಲಿ ಸಿಕ್ಕಾಕೊಂಡು ತನ್ನ ಸಂಪೂರ್ಣ ಜೀವನನ ಕೇವಲ ಸಣ್ಣ ಸರಪಳಿನಲ್ಲಿ ಕಳೆಯುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ಕತೆ ಶುರುವಾಗೋದು ಮರಿಯಾಗಿದ್ದಾಗ ಚಿಕ್ಕ ಮರಿಯಾಗಿದ್ದಾಗ ಆನೆನ ಪಳಗಿಸೋರು ಏನು ಮಾಡ್ತಾರೆ ಆ ಆನೆಗೆ ಒಂದು ದಪ್ಪು ಚೈನ್ಗಳನ್ನ ಹಾಕಿ ಒಂದು ದೊಡ್ಡ ಮರಕ್ಕೆ ಕಟ್ಟಾಕ್ಬಿಡ್ತಾರೆ ಆವಾಗ ಆ ಆನೆ ಮರಿಗೆ ಅದನ್ನು ಬಿಡಿಸ್ಕೋಬೇಕು ಅಂತ ತುಂಬ ಪ್ರಯತ್ನ ಪಡುತ್ತೆ ಎನರ್ಜಿ ತುಂಬ ಇರುತ್ತೆ ಅದು ಬಿಡಲ್ಲ ಮತ್ತೆ ಮತ್ತೆ ಅದನ್ನು ಬಿಡಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡುತ್ತೆ ಆನೆ ಮರಿಯಾಗಿರೋದ್ರಿಂದ ಚೈನು ಕೂಡ ಹಿವಿ ಆಗಿರುತ್ತೆ ಮತ್ತು ಮರಕ್ಕೆ ಕಟ್ಟಿರೋ ಮರನೂ ದೊಡ್ಡ ಮರ ಕಟ್ಟಿರ್ತಾರೆ ಸೊ ಇಂಥ ಟೈಮಲ್ಲಿ ಆ ಮರಿಗೆ ಅದನ್ನು ಬಿಡಿಸ್ಕೊಳ್ಳೋಕ್ಕೆ ತುಂಬಾ ಕಷ್ಟ ಆಗುತ್ತೆ ತುಂಬ ಪ್ರಯತ್ನ ಪಡುತ್ತೆ ಎಷ್ಟು ಪ್ರಯತ್ನ ಪಟ್ಟರೂ ಅದನ್ನ ಬಿಡಿಸ್ಕೊಳ್ಳೋಕ್ಕಾಗ್ತಾ ಇರಲ್ಲ ಇದೇ ರೀತಿ ಮರುದಿನ ಪ್ರಯತ್ನ ಪಡ್ತಾ ಇರುತ್ತೆ ಒಂದು ವಾರ ಬಿಟ್ಟು ಪ್ರಯತ್ನ ಪಡ್ತಾ ಇರುತ್ತೆ ಈ ರೀತಿ ತಿಂಗಳಾನ್ಗಟ್ಲೆ ಆ ಆನೆ ಮರಿ ಆ ಚೈನ್ನ ಬಿಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡುತ್ತೆ ಆದರೆ ಅದ್ರ ಕೈಲಿ ಬಿಡಿಸ್ಕೊಳ್ಳೋಕ್ಕಾಗೋದೇ ಇಲ್ಲ ಕೊನೆಗೆ ಆ ಮರಿ ಆನೆ ಮನಸ್ಸಿನಲ್ಲಿ ಒಂದು ನಿರ್ಧಾರ ತಗೊಳುತ್ತೆ ಏನಪ್ಪ ಅಂತ ಹೇಳಿದ್ರೆ ನನ್ನ ಕೈಯಲ್ಲಿ ಈ ಕಟ್ಟಿರೋಂಥ ಚೈನನ್ನು ಯಾವುದೇ ಕಾರಣಕ್ಕೂ ಬಿಡಿಸ್ಕೊಳ್ಳೋಕ್ಕಾಗಲ್ಲ ಇನ್ನೂ ನಾನು ಏನೇ ಪ್ರಯತ್ನ ಮಾಡಿದ್ರೂ ಕೂಡ ವ್ಯರ್ಥ ಅಂತ ಯೋಚನೆ ಮಾಡಿ ಅವತ್ತಿಂದ ಆಚೆಗೆ ಆ ಆನೆ ಮರಿ ಆ ಚೈನ್ನ ಬಿಡಿಸ್ಕೊಳ್ಳುವಂಥ ಪ್ರಯತ್ನನ ನಿಲ್ಲಿಸ್ಬಿಡುತ್ತೆ ಗೆಳೆಯರೆ ಇನ್ನು ಆನೆ ಮರಿ ಬೆಳೀತಾ ಬೆಳೀತಾ ದೊಡ್ಡದಾಗ್ತಾ ಹೋಗುತ್ತೆ ದೊಡ್ಡದಾಗ್ತಾ ಆಗ್ತಾ ಇನ್ನೂ ಕೂಡ ಆ ಬಂಧನದಲ್ಲೇ ಇರುತ್ತೆ ಯಾವಾಗ ಆನೆ ತುಂಬಾ ದೊಡ್ಡದಾಗಿ ಹೆಮ್ಮರವಾಗಿ ಬೆಳೆದಿರುತ್ತೆ ಆ ಟೈಮಲ್ಲಿ ಆ ಆನೆ ಕಾಲಲ್ಲಿ ಒಂದು ಸಣ್ಣ ಸರಪಳಿ ಒಂದು ಸಣ್ಣ ಮರಕ್ಕೆ ಕಟ್ಟಾಕಿರ್ತಾರೆ ಆದರೂ ಕೂಡ ಆನೆ ಅದನ್ನು ಬಿಡಿಸ್ಕೊಳ್ಳೋಂಥ ಪ್ರಯತ್ನ ಮಾಡಲ್ಲ ಜಸ್ಟ್ ಕಾಲಲ್ಲಿ ಹಿಂಗೆ ಎಳೆದ್ರೆ ಸಾಕು ಆ ಚೈನ್ ಕಿತ್ಕೊ ಬಂದ್ಬಿಡುತ್ತೆ ಇಲ್ಲ ಕಟ್ಟಿರೋ ಮರನೇ ಮುರ್ಕೊ ಬಂದ್ಬಿಡುತ್ತೆ ಆದರೆ ಆ ಆನೆಗೆ ಅದರ ಶಕ್ತಿಯ ಅರಿವು ಇರಲ್ಲ ಯಾವತ್ತೂ ಒಂದಿನ ಕೊಂಡ ನಿರ್ಧಾರಕ್ಕೆ ಅದು ಬದ್ಧವಾಗಿರುತ್ತೆ ನನ್ನ ಕೈಲಿ ಆಗಲ್ಲ ಅಂತ ಮನಸ್ಥಿತಿನ ಫಿಕ್ಸ್ ಮಾಡ್ಕೊಂಬಿಡಿರುತ್ತೆ ಈ ಕಥೆಯಿಂದ ನಾನು ಕಲ್ತಿರೋ ಪಾಠ ಏನಪ್ಪ ಅಂತ ಹೇಳಿದ್ರೆ ಅವು ಪ್ರತಿಯೊಬ್ಬರಿಗೂ ಕೂಡ ಈ ರೀತಿ ಅವಕಾಶಗಳು ತುಂಬ ಸಲ ಬಂದಿರುತ್ತೆ ಅದು ಓದೋ ವಿಚಾರಕ್ಕಾಗಿರ್ಬೋದು ಕೆಲಸ ತಗೊಳ್ಳೋ ವಿಚಾರಕ್ಕಾಗಿರ್ಬೋದು ಬಿಸ್ನೆಸ್ ಮಾಡೋ ವಿಚಾರಕ್ಕಾಗಿರ್ಬೋದು ಎಲ್ಲ ವಿಚಾರದನ್ನು ನಾವು ನೋಡೋದಾದರೆ ನಾವು ಅಂದರೆ ಹೊಸದಾಗಿ ಶುರು ಮಾಡಿದಾಗ ಕೆಲವೊಂದು ಪ್ರಯತ್ನಗಳನ್ನ ಮಾಡ್ತೀವಿ ಅದಾದಮೇಲೆ ಏನಾಗುತ್ತೆ ನಾವು ಅನುಭವಿಸುವಂತಹ ನೋವುಗಳು ಅಥವಾ ಅಡೆತಡೆಗಳು ನಮಗೆ ಓ ಇದು ಸಾಧ್ಯ ಇಲ್ಲ ಅನ್ನೋ ರೀತಿಯಲ್ಲಿ ಕಾಣಿಸೋಕೆ ಶುರುವಾಗುತ್ತೆ ಅಲ್ಲಿಗೆ ನಾವು ನಮ್ಮ ಪ್ರಯತ್ನನ ನಮ್ಮ ಪರಿಶ್ರಮನ ಸ್ಟಾಪ್ ಮಾಡಿಬಿಡ್ತೀವಿ ಇನ್ನು ಮುಂದೆ ನಾವು ಈ ರೀತಿ ಪ್ರಯತ್ನಕ್ಕೆ ಕೈಯೇ ಹಾಕೋಕ್ಕೋಗಲ್ಲ ನೆಕ್ಸ್ಟ್ ನಾವು ಆ ಥರದ ವಿಚಾರಗಳನ್ನ ಚಿಟಿಕೆ ಹೊಡೆಯೋದ್ರಲ್ಲಿ ಮಾಡ್ಬೋದು ಅನ್ನೋಂತಹ ಶಕ್ತಿ ಇದ್ದರೂ ಕೂಡ ನಾವು ಮಾಡೋಕ್ಕೋಗಲ್ಲ ಅದು ನಮ್ಮಿಂದ ಆಗಲ್ಲ ಅನ್ನೋಂತಹ ನಾವು ಮೈಂಡ್ ಸೆಟ್ನ ಬೆಳೆಸ್ಕೊಂಡ್ಬಿಟ್ಟಿರ್ತೀವಿ ಹಾಗಾಗಿ ನಾನು ಹೇಳೋದು ಮೈಂಡ್ ಸೆಟ್ ಅನ್ನೋದು ತುಂಬಾ ಇಂಪಾರ್ಟೆಂಟು ನಮ್ಮ ಮನಸ್ಥಿತಿ ಅನ್ನೋದು ಪ್ರತಿಯೊಂದು ವಿಚಾರದಲ್ಲೂ ಕೂಡ ಮುಖ್ಯ ಪಾತ್ರವನ್ನು ವಹಿಸುತ್ತೆ ಯಾರು ಯಶಸ್ವಿ ವ್ಯಕ್ತಿಗಳಿರ್ತಾರೆ ಅವರ ಮನಸ್ಥಿತಿ ಅವರು ಯೋಚನೆ ಮಾಡುವಂಥ ರೀತಿ ಸ್ವಲ್ಪವೇ ಸ್ವಲ್ಪ ಬದಲಾವಣೆ ಇರುತ್ತೆ ನಮಗೂ ಅವ್ರಿಗೂ ನೀವೊಂದು ರೇಸ್ನಲ್ಲಿ ಕುದುರೆಗಳು ಫಸ್ಟು ಸೆಕೆಂಡು ಬಂದಿರೋಂತಹ ಕುದುರೆಗಳನ್ನ ನೀವು ಗಮನಿಸೋದಾದರೆ ಕೇವಲ 1 ನಿಮಿಷದಿಂದ 5 ನಿಮಿಷ ಮುಂಚೆ ಯಾರಿರ್ತಾರೆ ಅವರು ವಿನ್ನರ್ ಆಗ್ತಾರೆ ಗೆಳೆಯರೆ ಸೊ ಈ ಪ್ರಪಂಚದ ನಿಯಮ ಇರೋದೇ ಆ ರೀತಿ ನಾವು ಸತತ ಪ್ರಯತ್ನದಿಂದ ಒಂದು ಡಿಸಿಪ್ಲಿನ್ ಇಟ್ಕೊಂಡು ಮುಂದೆ ಸಾಕ್ತೀನಿ ಅಂತ ಹೇಳಿದ್ರೆ ಪ್ರತಿಯೊಬ್ಬರೂ ಯಶಸ್ವಿ ಆಗ್ಬೋದು ಅದಕ್ಕೋಸ್ಕರ ಸಮಯ ನಿರ್ವಹಣೆ ಅನ್ನೋದನ್ನು ಕರೆಕ್ಟಾಗಿ ಮಾಡಿಕೊಂಡು
ಹಳೆ ಯಾವುದೋ ಒಂದು ಫೇಲ್ಯೂರಿಂದ ನಾವು ಎದೆಗುಂದದೆ ಬರುವಂತಹ ಹೊಸ ಹೊಸ ಸವಾಲುಗಳನ್ನ ಸ್ವಲ್ಪ ಕೂತ್ಕೊಂಡು ಯೋಚನೆ ಮಾಡಿ ಏನು ಮಾಡ್ಬೋದು ಅನ್ನೋ ನಿರ್ಧಾರಗಳನ್ನ ತಗೊಳ್ಳೋದ್ ಮುಖಾಂತರ ಯಾರು ಬೇಕಾದರೂ ಸಕ್ಸಸ್ ಆಗ್ಬೋದು. ಇದು ನನ್ನ ಭಾವನೆ. ಯಾರು ಯಂಗ್ಸ್ಟರ್ಸ್ ಇದ್ದಾರೆ ಅವ್ರಿಗೆ ತುಂಬಾ ಕಾಲಾವಕಾಶ ಇದೆ. ನಾನು ನಿಮಗೆ ಬರೀ ಬಿಸ್ನೆಸ್ಸೇ ಮಾಡಿ ಅಥವಾ ಏನಾದರೂ ಮಾಡಿ ರಿಸ್ಕ್ ತೊಗೊಳ್ಳಿ ಅಂತ ಹೇಳ್ತಾಯಿಲ್ಲ. ನೀವು ಏನಾದರೂ ಮಾಡ್ತಾಯಿರಿ, ನೀವು ಓದ್ತಾ ಇರ್ತೀರಾ ಅದರಲ್ಲೇ ಪರ್ಫೆಕ್ಟಾಗಿ, ಅಥವಾ ಒಂದು ಜಾಬ್ ಮಾಡ್ತಾ ಇರ್ತೀರಾ ಅದರಲ್ಲೇ ಒಂದು ದೊಡ್ಡ ಮಟ್ಟಕ್ಕೆ ಹೋಗೋಕೆ ಪ್ರಯತ್ನ ಪಡಿ. ಒಂದು ಬಿಸ್ನೆಸ್ ಮಾಡಬೇಕು ಅಂತ ಇದ್ದೀರಾ ಮಾಡಿ. ಸೊ ಈ ರೀತಿ ನೀವು ಏನೇ ಮನಸ್ಥಿತಿಗಳನ್ನ ಇಟ್ಕೊಂಡು ಮಾಡ್ತೀನಿ ಅಂತ ಹೇಳಿದ್ರು ಸಂಪೂರ್ಣವಾದಂತಹ ಒಂದು ಪ್ರಯತ್ನನ ಪಟ್ಟು ನೀವು ಕೂಡ ಯಶಸ್ವಿನ ಆಗ್ಬೋದು. ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಡೆಫಿನೆಟ್ಲಿ ಡಿಸ್ಲೈಕ್ ಮಾಡಿ. ಆದರೆ ಸಬ್ಸ್ಕ್ರೈಬ್ ಅಂತೂ ಮಾಡ್ಕೊಳ್ಳೇಬೇಕು. ಕನ್ನಡಿಗರು ಕನ್ನಡಿಗರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.